ಕೆಟ್ಟ ಅಭ್ಯಾಸ, ಯಾವಾಗ ನೋಡಿದ್ರು ಉಗುರು ಕಚ್ತಾ ಇರೋದು. ಅಭ್ಯಾಸ ಬಲ ಅತ್ಗೆ, ನಿಮ್ಗೆ ವಿಷಯ ಗೊತ್ತಾ? ಬುದ್ಧಿಶಾಲಿಗಳು ಯಾವಾಗ್ಲೂ ಉಗುರು ಕಡಿತಾನೆ ಇರ್ತಾರೆ. ಬುದ್ಧಿಶಾಲಿಗಳು ಕಡಿತಾರೆ ಸರಿ, ನೀವ್ ಯಾಕೆ ಕಡಿತಾ ಇರ್ತೀರಾ? ಕಚ್ಬಿಟ್ರಿ. ಇರಿ, ಈಗ ಬರ್ತೀನಿ. ಕಾಲ್ ಮಾಡ್ಸಿ. ಯಾಕತ್ಗೆ ಕಾಲ್ ಮಾಡ್ಸಿ? ಕೈ ಕೊಡಿ, ಕೈ ಕೊಡಿ. ಅತ್ಗೆ ಏನಕ್ಕಿದೆಲ್ಲ? ಇನ್ಮೇಲೆ ಯಾವತ್ತೂ ಉಗ್ರು ಕಡಿಬಾರ್ದು, ಅರ್ಥ ಆಯ್ತಾ? ಆ ಕೈ. ಬನ್ನಿ ಸಾಹೇಬ್ರೆ, ಯಾಕೆ ಲೇಟು? ಯಾವಾಗ ನೋಡಿದ್ರು ಉಗುರು ಕಡಿತಾ ಇರ್ತಾರೆ. ಇನ್ಮೇಲೆ ಉಗುರು ಕಡಿಬಾರ್ದು ಅಂತ ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನಾನು ಇವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಉಗುರು ಕಡಿಬೇಡ ಅಂತ, ನನ್ ಮಾತೆ ಕೇಳೋದಿಲ್ಲ. ಈಗ ನೀನ್ ಬಂದಾಯ್ತಲ್ಲ, ಇನ್ಮೇಲೆ ಸರಿ ಹೋಗ್ತಾನೆ. ಈಗೇನ್ ಮಾಡ್ತೀರಾ? ಮತ್ತೆ ಕಡಿತೀನಿ. ನಾನ್ ಮತ್ತೆ ಮತ್ತೆ ಹಚ್ತಾನೆ ಇರ್ತೀನಿ. ಓಕೆ ಅಣ್ಣ. ಏನಪ್ಪ ನಿಮ್ಮಿಬ್ಬರದು ಸೂಪರ್ ಜೋಡಿ ಏನಣ್ಣ? ಅದು ಎಷ್ಟು ಬೇಗ ಹೆಂಡತಿಗೆ ಇದೇನ್ ಅಣೆ ಬರಹ ಗುರುವೆ? ಮೊನ್ನೆ ಉಳಿದ ಅಳಸಲ್ನ ಬಂದ್ ಗಿರಾಕಿಗಳಿಗೆ ತಿನ್ನಿಸ್ದ, ನಿನ್ನೆ ಉಳಿದ ಅಳಸಲ್ನ ನಮಗ್ ತಿನ್ನಿಸ್ತಾ ಇದ್ದಾನೆ. ಸ್ವಾಮಿ ದೇವ್ರೆ, ಧರ್ಮಪ್ರಭುವೆ. ಏನಂತೆ? ಧರ್ಮಪ್ರಭು ಅಂತಂದೆ ಮಹಾಸ್ವಾಮಿ. ನನ್ನ ನೀನು ಹಾಕರ್ದಿಯಾ? ನಿಮ್ಮನ್ನ ಧರ್ಮಪ್ರಭುವೆ. ಆಹಾ, ಸ್ವಾಮಿಗಳು ಯಾವ್ದೋ ದೂರದ ಊರಿಂದ ಬಂದಾಗಿದೆ. ಹೌದು, ತಿಂದು ಎರಡು ದಿನ ಆಯ್ತು. ಏನಾರ ದಾನ ಮಾಡಿ, ಅನ್ನದಾನದ ಪುಣ್ಯ ಕಟ್ಕೋ ಮಹಾಸ್ವಾಮಿ. ಸ್ವಾಮೀಜಿಗೆ ಎರಡು ಇಡ್ಲಿ ಕಟ್ಟೋ. ಆಹಾ, ಕಲಿಯುಗ ಕರ್ಣನೇ, ದಾನ ಚಿಂತಾಮಣಿಯೇ, ನಿಮ್ಮಂತವ್ರು ಇರೋದಿಂದ ಮಳೆ ಬೆಳೆ ಆಗ್ತಿರೋದು. ನಿಮ್ಮಂತವ್ರು ನೂರು ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಏಯ್ ಸ್ವಾಮೀಜಿಗೆ ಮಸಾಲ ದೋಸೆ ಒಂದು ತೂತೂರೆ ಸೇರ್ಸ್ ಕಟ್ಟೋ. ಸ್ವಾಮಿ ಇದೇ ರೀತಿ ನೀವು ನಗನಗ್ತಾ ನೂರಾರು ವರ್ಷಗಳ ಕಾಲ ಬಾಡಿ ಸ್ವಾಮಿ. ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟೋ. ಸ್ವಾಮೀಜಿಗಳು ಇನ್ನು ಹೊರಡಬಹುದು. ಸ್ವಾಮಿ ನೀವ್ ಹೇಳಿದ ವಡೆ, ಇಡ್ಲಿ, ಗಟ್ಟಿ ಚಟ್ನಿ, ಪೊಂಗಲ್ಲು, ಮಸಾಲ ದೋಸೆ ಯಾವ್ದು ಬಂದಿಲ್ಲ ಧರ್ಮಪ್ರಭು. ಯಾವ್ದು ಬರೋಲ್ಲ ಸ್ವಾಮಿ. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ಅಂದೆ? ನೀನು ನನ್ನ ಮನಸ್ ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ ಅಂತ ಹೇಳಿ ಹೊಗಳದೆ. ಅದಕ್ಕೆ ನಾನು ಇಡ್ಲಿ, ವಡೆ, ಮಸಾಲ ದೋಸೆ, ಪೊಂಗಲ್, ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ ಸಂತೋಷ ಪಡಿಸ್ದೆ. ಅದಕ್ಕೂ ಇದಕ್ಕೂ ಸರಿಹೋಯ್ತು, ತೊಳಗು ಆಚೆ. ಸ್ವಾಮಿ ಅಯ್ಯೋ, ಹೊಟ್ಟೆ ಬೇರೆ ಹಸಿತಾ ಇದೆ, ವಾಸನೆ ಬೇರೆ, ಇಡೀ ಊರಿಗೆ ಹಬ್ಬ ಆಗಿದೆ. ಇವತ್ತು ಹೊಟ್ಟೆ ತುಂಬಾ ಬಾರಿಸ್ಬಿಡೋದೇ ತಾನೆ. ಬೆಳಿಗ್ಗೆಯಿಂದ ಒಂದ್ ತೊಟ್ಟು ತಣ್ಣೀರ್ ಕುಡಿದೆ ಕಾಯ್ತಾ ಇರೋದು. ಚೆನ್ನಾಗಿ ವ್ಯಾಯಾಮ ಬೇರೆ ಮಾಡ್ತಿದ್ಯಾ? ಅರ್ಜೆಂಟ್ ಆಗಿ ಹೋಗ್ತಾ ಇದೀನಿ. ಏನೋ ಬಾಯಣ್ಣ ಇಲ್ಲಿ. ಅಯ್ಯ ಪಾಪ, ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ. ಮಾಡ್ಲಿ ಮಾಡ್ಲಿ. ಏನನ್ನ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಇದನ್ ಕೇಳಕ್ಕೆ ನನ್ನನ್ನ ಅಲ್ಲಿಂದ ಕರ್ದ್ಯಾ? ನಾನ್ ಎಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ ಗೊತ್ತಾ? ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು? ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅರ್ಜೆ ಹೊಡಿ. ಅದಕ್ಕೆ ಇದ್ ನಮಗ್ ಬೇಕಾಗಿತ್ತ ಕರೆದು? ಟೆಂಟ್ನಲ್ಲಿ ಟೈಟಾನಿಕ್ ಇಂಗ್ಲಿಷ್ ಪಿಕ್ಚರ್ ಹಾಕಿದ್ದಾರೆ, ಅದು ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ನನ್ನ ಕರೆದು ಟೈಮ್ ಮೇಲೆ ಬರ್ಬಿಟ್ರಲ್ಲ. ಒಳ್ಳಿ ಟೈಟಾನಿಕ್ ಪಿಕ್ಚರ್ ನೋಡಿದಿರಾ? ಅಯ್ಯೋ ನೋಡ್ಬೇಕು ಕಣ್ರಣ್ಣ, ಸುಮ್ನೆ ಯಾವಾಗ ನೋಡಿದ್ರು ಯಾವ್ದಾದ್ರು ಪಿಕ್ಚರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಂತರ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕಣ್ರೆ. ದಯವಿಟ್ಟು ಕ್ಷಮಿಸ್ಬಿಟ್ಟಣ, ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ. ದಯಮಾಡಿಸ್ ಹಂಗಾರ್ ಬರ್ಲ. ಇವತ್ತು ಮನೆಯಲ್ಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಡ್ಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ, ಜೊತೆಗೆ ಮೊಟ್ಟೆ ಮಸಾಲಾ,
ಎಕ್ಸ್ಟ್ರಾಡಿನರಿ ಫ್ಯಾಂಟಾಸ್ಟಿಕ್ ಕರಿ ಮೆಣಸ್ ಹಾಕಿದಾರೆ ತಾವೇನು ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಕು ಅಂತ ಇದ್ರಿ ಹೊರಡಿ ಅಯ್ಯ ಏನಣ್ಣ ಕೆಲವರು ಧೈರ್ಯ ಇಲ್ದೆ ಬೇರೆ ಭಾಷೆ ಪಿಕ್ಚರ್ ನ ಕದ್ದು ಕನ್ನಡ ಪಿಕ್ಚರ್ ಮಾಡ್ತಾ ಅವ್ರೆ ಆದ್ರೆ ಇವರು ಧೈರ್ಯವಾಗಿ ಕನ್ನಡ ಪಿಕ್ಚರ್ ನಕ್ಕದ್ದು ಟೈಟಾನಿಕ್ ಮಾಡ್ಬಿಟ್ಟವ್ರೆ ತಾವು ಸ್ವಲ್ಪ ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ ಹೋಗೋಣ ಕೆಲವನ್ನ ನೋಡಿ ಇಂಪ್ರೂವ್ ಮಾಡ್ಕೋಬಹುದು ಕೆಲವನ್ನ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು ಊಟ ರೆಡಿ ನಿಮ್ಮ ಮದ್ವೆಯಲ್ಲಿ ನಾನೇ ತುಂಬಾ ಓಡಾಡಿದ್ದು ಇನ್ನೊಂದು ವಡೆ ಪೀಸ್ ಹಾಕಿ ಅಯ್ಯೋ ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ ಇನ್ನೊಂದು ತಿನ್ನಿ ಅಜ್ಜೆ ಮಾಡಿದ್ದಡಿಗೆ ಸೂಪರು ಏನಮ್ಮ ನನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ ಪಾಪ ಹಸುಕೊಂಡಿದ್ದಾನೆ ಕೋಳಿ ಅಂದ್ರೆ ಅವನು ಪಂಚಪ್ರಾಣ ಅಯ್ಯಯ್ಯೋ ಇವರು ನಿಮ್ ತಮ್ಮನ ನನಗೆ ಗೊತ್ತೇ ಆಗ್ಲಿಲ್ಲ ರೀ ಮತ್ತಿನ್ನೇನ್ರಿ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಯಾವತ್ತಾದ್ರೂ ಒಂದಿನ ನನ್ನ ಮುಖ ನೋಡಿ ಮಾತಾಡಿದಾರ ಇಲ್ಲ ಹಾಗ ಮಾತಾಡಿದ್ರೆ ತಾನೇ ನನಗೂ ಗೊತ್ತಾಗೋದು ಇವರು ನನ್ನ ಮೈದ ಅಂತ ಅವನು ಯಾವಾಗ್ಲೂ ಹಾಗೇನೆ ಸ್ವಲ್ಪ ನಾಚಿಕೆ ಸ್ವಭಾವ ಯಾಕ್ರಿ ನಾಚಿಕೆ ಅತ್ತೆ ಅಂತ ತಿಳಿದ್ರೆ ಅತ್ತೆನೆ ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ ಆಗ ಯಾವ ವ್ಯತ್ಯಾಸನೂ ಕಂಡು ಬರೋದಿಲ್ಲ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿ ಪರಮಾನ ಪ್ರೀತಿ ಯಜಮಾನ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳ್ಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ ಶಿಲುಬೆಯನೇ ಏರಿದರು ನಗುವಿನ ಒಲುಮೆ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶದ ಮೀನಾದೆ ಈ ಕಣ್ಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ತೂಮಳೆ
ಮೊಗ್ಗು ಅರಳಿದರೆ ಹೂವಿಗೆ ಸಾವಿರ ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಬಿರುಗು ಚೀಕರಿ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಬಿರುಗು ಚೀಕರಿ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಿನ್ ತಮ್ಮನಿಗೆ ಎಂತೆಂಥವ್ರೋ ಹೆಣ್ಣು ಕೊಡಕ್ ಬಂದ್ರು, ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ನಮ್ಮನೆಯಲ್ಲೇ ಸಂಬಂಧ ಬೆಳೆಸ್ಬಿಟ್ಟಿಲ್ಲ ಶಂಕರ. ನಿಜವಾಗ್ಲೂ ನಿನ್ನ ಮನಸ್ಸು ಆ ಮುಗಿಲಿಕ್ಕಿಂತ ದೊಡ್ಡದು ಕಣೆಯ. ನಿನ್ ದೇವರು ಅಮ್ಮ ಲಕ್ಷ್ಮಿ, ಅಲ್ಲಿ ನನ್ನ ಛತ್ರಿ ಇದೆ, ಸ್ವಲ್ಪ ತಂದ್ಕೊಡ್ತೀಯಮ್ಮ. ನೋಡಿ ಏನೋ ಛತ್ರಿ ಕೇಳ್ತಾ ಇದ್ದಾರೆ, ತಗೊಂಡೋಗ್ ಕೊಡಿ. ಹೇ ಬಿಲ್ಲು, ಹೇ ಬರ ಇಲ್ಲಿ. ಏನೇ ಇದು ಬಿಲ್ಲು? ಬಿಲ್ಲು ಅನ್ನೋದು ಗೊತ್ತಾಗುತ್ತೆ, ದುಡ್ಡೆಲ್ಲಿ? ಬಿಲ್ ಕೇಳಿದ್ರೆ ಬಿಲ್ ಕೊಟ್ಟೆ, ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಾ ಇದ್ನಪ್ಪ. ಸರಿ ಕೇಳ್ತಾ ಇದ್ದೀನಿ, ಕೊಡೀಗ. ಇಲ್ವಲ್ಲ, ಇಲ್ಲ ಅನ್ಬಿಟ್ರೆ ಹೇಗೆ? ಬಾಕಿ ಹಾಕೊಳ್ರೆ. ಏನೋ ಬಾಕಿಗೆ ಹಾಕ, ಹೋದ ಸರ್ತಿನೇ ಬಾಕಿ ಬೆಳೆದಿದೆ, ಈಗ ಕೊಡು ದುಡ್ಡನ್ನ. ಇಲ್ವಲ್ಲ. ಸರಿ ಶರ್ಟ್ ಬಿಚ್ಚಿಟ್ಬಿಟ್ಟು ಹೋಗು. ಹಾಲ ತೆಗಿಬೇಡಣ, ಹಾಲೆ ಕೊಟ್ಬಿಡ್ತೀನಣ, ಎಲ್ರು ನೋಡ್ತಾವ್ರೆ. ನೋಡ, ಬೇರೆಯವರೆಲ್ಲ ನೋಡ್ಲಿ ಅಂತಾನೆ ಹೇಳ್ತಿರೋದು, ಒಂದ್ ಪಾಠ ಆಗ್ಲಿ ಬೇರೆಯವ್ರಿಗೆಲ್ಲ. ಬಿಚ್ಚ ನೋಡ, ಇವನ್ ಹೋದ ಸರ್ತಿ ದುಡ್ಡು ಕೊಡ್ಲಿಲ್ಲ, ಶರ್ಟ್ ಬಿಚ್ಚಿಟ್ಬಿಟ್ಟು ಹೋಗಿದ್ದಾನೆ. ಈ ಸರ್ತಿ ದುಡ್ಡು ಕೊಡ್ಲಿಲ್ಲ, ಪ್ಯಾಂಟ್ ಬಿಚ್ಚಿಟ್ಬಿಟ್ಟು ಹೋಗ್ತಾನೆ. ಬಿಚ್ಚೋ ಶರ್ಟ್ನ. ಬಿಚ್ಚಲೇಬೇಕಾ? ಬಿಚ್ಚಲೇಬೇಕು. ಬಿಚ್ಚಿದ್ರೆ ನನ್ನ ಬಾಕಿ ಎಲ್ಲ ಕ್ಲಿಯರ್ ಆಗುತ್ತಾ? ಶರ್ಟು ಕ್ಲಿಯರ್ ಆಗುತ್ತೆ, ಬಾಕಿನೂ ಕ್ಲಿಯರ್ ಆಗುತ್ತೆ. ಬಿಚ್ಚ ತಗೊಳ್ಳ. ಏನೋ ಇದು, ಈ ತೂತ್ನಲ್ಲಿ ಇಡೀ ಪ್ರಪಂಚನೇ ಕಾಣ್ತಾ ಇದೆಯಲ್ಲೋ. ಏ, ನಿಮ್ಮ ಹತ್ರ ಆಶೀರ್ವಾದ ತಗೊಂಡ್ ಸಂಸಾರ ಎಲ್ಲ ಸಂತೋಷವಾಗಿದ್ದಾರೆ. ಮುಂದಿನ ಶುಕ್ರವಾರ ನನ್ನ ಮಗಳು ಮದುವೆ, ರಾಯರು ಸಂಸಾರ ಸಮೇತರಾಗಿ ಬರಬೇಕು. ಯಜಮಾನ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಮ್ಮ. ಒಂದ್ ನಿಮಿಷ ಲಕ್ಷ್ಮಿ, ಆ ದೇವ್ರ ಹತ್ರ ಮಂತ್ರಾಕ್ಷತೆ ಇದೆ, ತಗೊಂಬಮ್ಮ. ಅಳಿಯಂದ್ರೆ ಏನ್ ಮಾಡ್ತಿದ್ದಾರೆ? ಅಮ್ಮ ಲಕ್ಷ್ಮಿ ಮಂತ್ರಾಕ್ಷತೆ ಕೇಳಿದೆ, ಏನಾಯ್ತಮ್ಮ? ಸ್ವಲ್ಪ ಬೇಗ ತಗೊಂಬಾರಮ್ಮ. ನಾನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ, ನಮ್ಮ ಅಣ್ಣನ ಮುಖ ಕಂಡ್ರೆ ಸಾಕು, ಮುಖ ತಿಳ್ಕೊಂಡು ನೋಡಾಡ್ತೀಯ. ನಮ್ಮ ಅಣ್ಣ ಏನಾದ್ರು ಹೇಳಿದೆ ತಲೆ ಹಾಕೊಳ್ಳದೆ ಅಡ್ಡಾಡ್ತೀಯ. ನಮ್ಮ ಅಣ್ಣನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನು? ಅಷ್ಟು ಕೊಪ್ಪ ನಿನಗೆ? ಚೇಚೆ, ಹಾಗೆಲ್ಲ ಏನು ಇಲ್ಲ ರೀ. ನನ್ ಮುಖ ನೋಡ್ಕೊಂಡು ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನನ್ ದರಿದ್ರದವಳು ಅಂತ ನಮ್ಮಪ್ಪ ಆಗಾಗ ಹೇಳ್ತಿರ್ತಾರೆ. ನನ್ ರಾಶಿ ಸರಿ ಇಲ್ಲ ಅಂತ ಬಂಧು ಗಂಡುಗಳೆಲ್ಲ ಮದುವೆ ಮಾಡ್ಕೊಳ್ದೆ ಹಾಗೆ ಹೊರಟೋದ್ರು. ಇದನ್ ದಿನನಿತ್ಯ ನೋಡಿ ನೋಡಿ, ಹೌದು ನನ್ ರಾಶಿ ಸರಿ ಇಲ್ದೆ ಇರೋಣ ಭಾವನೆ ನನ್ ಮನ್ಸಲ್ಲಿ ಬೇರೂರ್ ಬಿಟ್ಟಿದೆ ರೀ. ನಿಜ ಹೇಳ್ಬೇಕು ಅಂದ್ರೆ ಹೊರಗಡೆ ಹೋಗ್ತಿರ್ಬೇಕಾರೆ ನಾನ್ ಈ ಮುಖ ನೋಡ್ಬಾರ್ದು ಅಂತಾನೆ. ಆವತ್ತು ನಿಮ್ಮ ಅಣ್ಣ ಛತ್ರಿ ಕೇಳ್ದಾಗ ನಾನ್ ತಂದ್ಕೊಡ್ಲಿಲ್ಲ.
ಮದ್ವೆ ಮಾಡ್ಕೊಂಡು ಹೋಗ್ತಾ ಇರೋ ಹೆಣ್ಮಗಳಿಗೆ ನಾಕೊಟ್ಟು ಅಕ್ಷತೆ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಮನೆಗೆ ತಾನೇ ಅವಮಾನ. ನಮ್ ಮಾವನ್ ತಾನೇ ಕೆಟ್ಟ ಹೆಸರು. ಆಶೀರ್ವಾದ. ದೇವ್ರು ಚೆನ್ನಾಗಿಟ್ಟಿರ್ಲಿ. ಏನ್ ಸಮಾಚಾರ? ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ. ಇದೇ ಊರಿಗೆ ಅಪಾಯಿಂಟ್ ಮಾಡಿದಾರಣ್ಣ. ಬಹಳ ಸಂತೋಷನಪ್ಪ. ನೋಡಿದ್ಯಾ, ಎಲ್ಲ ನಿನ್ ಹೆಂಡತಿ ಕಾಲ್ಗುಣ. ನಿನ್ ಕೆಲಸ ಸಿಕ್ಬಿಡ್ತು. ಪಾಪ, ನಿನ್ ಕೆಲಸ ಸಿಗ್ಲಿ ಅಂತ ಅವಳು ಎಷ್ಟು ವ್ರತಗಳನ್ನ ಮಾಡಿದ್ಲು, ಹರಕೆಗಳನ್ನ ಹೊತ್ತಿದ್ಲು, ಎಲ್ಲ ಅವಳು ರಾಶಿ ಪಾಲಾಗೋಣ. ನನ್ ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ ಕೆಲಸ ಸಿಕ್ಕಿದ್ದು ತುಂಬಾ ಸಂತೋಷ. ಚಚೆ, ಏನಮ್ಮ ಇದು? ಯಾಕಮ್ಮ, ಏನಾಯ್ತು? ನನ್ ಜನ್ಮಕ್ಕೆ ಕಾರಣವಾದ ನನ್ ತಂದೆನೆ ನನ್ನ ದರಿದ್ರದವಳು ಅಂತ ಕರೆದ್ರು. ಆದ್ರೆ ಅದೇ ಜನ್ಮಕ್ಕೆ ದಾರಿ ದೀಪವಾಗಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ ರಾಶಿ ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಭಾವ. ನನ್ಗೀಗ 3 ವರ್ಷ ಬದುಕಿದಷ್ಟು ಸಂತೋಷ ಆಗ್ತಾ ಇದೆ. ಈ ಸಮಯದಲ್ಲಿ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ನನ್ ಪ್ರಾಣ ಹೋದ್ರು ಪರವಾಗಿಲ್ಲ. ಅಯ್ಯೋ ಹುಚ್ಚುಡುಗಿ, ಒಳ್ಳೇದಿಕ್ಕೆ ಕೆಟ್ಟದಿಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರು ಯಾಕೆ, ದೇವಸ್ಥಾನ ಯಾಕೆ? ಯಾವ್ದಮ್ಮ ರಾಶಿ? ಬೆಕ್ಕನ್ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ, ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ. ಮನೇಲಿ ನಾವು ಬೆಕ್ಕನ್ ಸಾಕ್ತೀವಿ ಹೊರತು ಯಾರಾದ್ರೂ ನರಿನ್ ಸಾಕ್ತಾರ? ಮನುಷ್ಯನಿಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿದ್ಯಾ ಅಂತ ನೋಡ್ಬೇಕೇ ಹೊರತು ರಾಶಿ ಯಾವ್ದು ಅಂತ. ನಮ್ಮ ತಪ್ಪು, ಅದ್ ತಪ್ಪು. ನೋಡು, ಇನ್ಮೇಲೆ ನಿನ್ ಕಣ್ಣೀರು ಯಾವತ್ತು ಹಾಕ್ಬಾರ ಏನು? ಅಣ್ಣ ಸ್ವೀಟ್ಸ್ ಅಲ್ ಕೊಡಯ್ಯ, ಅಲ್ ಕೊಡು. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀ ಸರ್ ಪೋಸ್ಟ್ ಪೋಸ್ಟ್ ಯಾರ್ದಪ್ಪ ಕಾಗದ? ಸುಬ್ರಹ್ಮಣ್ಯನ್ ಡಾಕ್ಟರ್ ಕೋರ್ಸ್ ಮುಗಿಸಿದಾನಂತೆ, ಇಷ್ಟೊಳ್ಳೆ ಊರಿಗೆ ಬರ್ತಾ ಇದ್ದಾನಂತೆ. ಹೌದಾ? ಹೇಗೋ, ನೀನ್ ಪಟ್ಟ ಕಷ್ಟಗಳಿಗೆಲ್ಲ ಫಲ ಸಿಕ್ಬಿಡ್ತಪ್ಪ. ನಿನ್ ತಮ್ಮಂದ್ರೆಲ್ಲ ದೊಡ್ಡ ಮನುಷ್ಯರಾಗ್ಬಿಡ್ತಾರೆ. ಗಣೇಶ, ಒಂದು ಸಲ ಯೋಚನೆ ಮಾಡು. ತನ್ನ ಮೈದನರೆಲ್ಲ ಒಂದು ಸ್ಥಾನಕ್ಕೆ ಬಂದ್ಬಿಟ್ರು, ತನ್ನ ಗಂಡ ಮಾತ್ರ ಇನ್ನೂ ಇದ್ದಾಗೆ ಇದ್ದಾನೆ ಅಂತ ನಿನ್ನ ಹೆಂಡತಿ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೋದು. ನಾನೇನಣ್ಣ ಮಾಡಲಿ, ಚಿಕ್ಕ ವಯಸ್ಸಿಂದನೂ ವಿದ್ಯೆ ನನ್ನ ತಲೆಗೆ ಹತ್ತಲೇ ಇಲ್ಲ. ವಿದ್ಯೆ ಇರೋರೇ ಮುಂದೆ ಬರಬೇಕು ಅಂತ ಏನಿಲ್ಲ, ವಿವೇಕ ಇರೋರು ಮುಂದೆ ಬರಬಹುದು. ಅದು ನಿನ್ನಲ್ಲಿದೆ. ಏನ್ ಮಾಡಬೇಕು ಅಂತ ನೀನ್ ತೀರ್ಮಾನ ಮಾಡು. ಅದಕ್ಕೇನ್ ಸಹಾಯ ಬೇಕೋ ನಾನು ಮಾಡ್ತೀನಿ.
ನಿಮ್ ಕಂಪನಿ ಉಪ್ಪಿನಕಾಯಿಗೆ ಭಾರಿ ಬೇಡಿಕೆ ಇದೆ. ಎಲ್ಲಾ ಕಡೆಯಿಂದಲೂ ತುಂಬಾ ಆರ್ಡರ್ಸ್ ಬಂದಿದೆ. ಒಂದ್ 100 ಬಾಟ್ಲ್ ಮಾವಿನಕಾಯಿ ಉಪ್ಪಿನಕಾಯಿ, ಒಂದ್ 100 ಬಾಟ್ಲು ನಿಂಬೆಹಣ್ಣು ಉಪ್ಪಿನಕಾಯಿ ತಂದ್ಬಿಡು. ಅರ್ಜೆಂಟ್ ಬೇಕು, ತಗೋ ಬೇಗ ತಂದ್ಬಿಡು. ಅಡಿಂದ್ರ ಬಗ್ಗೆ ನೀವ್ ಎಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ರಿ, ಈಗ ನೋಡಿದ್ರ ವ್ಯಾಪಾರದಲ್ಲಿ ತಪ್ಪಾಗಿ ನಿರ್ಧಾರ ಮಾಡಿ ನಾನ್ ಯಾವತ್ತೂ ಸೋತವನಲ್ಲ. ಆದ್ರೆ ನನ್ನ ಮಗಳು ಜೀವನದಲ್ಲಿ ಒಳ್ಳೆ ನಿರ್ಧಾರ ಮಾಡಿ ಅವಳು ಗೆದ್ಬಿಟ್ಲು, ಆದ್ರೂ ನಾನು ಸೋಲಿಲ್ಲ. ಯಾಕೆಂದ್ರೆ ಗೆದ್ದವಳು ನನ್ನ ಮಗಳ ತಾನೆ. ಸಾರ್ ನೋಡಯ್ಯ, ನಿಮ್ ಪ್ರಾಡಕ್ಟ್ ನಮ್ಗೆ ಬೇಡ, ಅದು ನಮ್ಮ ಹತ್ರ ಸೇಲ್ ಆಗಲ್ಲ. ಎಲ್ರು ರೋಜಾ ಉಪ್ಪಿನಕಾಯಿ ಬೇಕು, ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ. ನಿಮ್ ಕಂಪನಿ ಉಪ್ಪಿನಕಾಯಿ ಸೇಲ್ ಆಗಲ್ಲ, ತಗೊಳ್ಳಾಗುತ್ತೆ ತಗೊಳ್ಳಿ ಸರ್. ಅರೆ ಹೇಳ್ತಾ ಇಲ್ವೇನಯ್ಯ ನಿಮ್ದು ಹೋಗಲ್ಲ ಅಂತ, ಎಲ್ರು ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ, ನಾವೇನ್ ಮಾಡೋದು? ಅಯ್ಯೋ ಆಗಲ್ಲಯ್ಯ, ವ್ಯಾಪಾರ ಆಗಲ್ಲ, ಇಷ್ಟೊಂದು ಬಂಡವಾಳ ಕೊಟ್ಟು ನಾವೇನ್ ಮಾಡೋದು? ಒಳ್ಳೆ ಕಥೆ ಆಯ್ತಲ್ಲ ಅಂತ.